ಸರ್ ಸರ್ ಇವರು ಅಲ್ಲೇ ಇದ್ರು ಸರ್ ಮಕ್ಕಳು ಮಕ್ಕಳು ಅಲ್ಲೇ ಇದ್ರು ಬಸ್ ಗಾಡಿಯಲ್ಲಿದ್ದಾರೆ ಸರ್ ಮಕ್ಕಳು ಏ ಚಂದನ್ ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಅಲ್ಲಿಂದ ಕ್ರೂಸರ್ ಬಿಡುತ್ತದೆ. ಸುಮಾರು 24 ಜನರು ಆ ಕ್ರೂಸರಲ್ಲಿ ಟ್ರಾವೆಲ್ ಮಾಡುವಾಗ ಇವತ್ತು ಬೆಳಗಿನ ಜಾವ ಸುಮಾರು 4:30 ಅವನು ಟ್ರಕ್ಕನ್ನು ಲಾರಿಯನ್ನು ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಿ ಹಿಂದಿನ ಲಾರಿ ಬಂದು ಅದಕ್ಕೆ ಟಚ್ ಆದಾಗ ಇದು ಟಾಪಲ್ ಆಗಿದೆ, ಅಂದರೆ ತಲೆಕೆಳಗಾಗಿ ಡಿವೈಡರ್ ಕೊಟ್ಟು ಬಿದ್ದಿದೆ. ಆ ಸಂದರ್ಭದಲ್ಲಿ ಒಂದು 9 ಜನ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದ ಎಲ್ಲ ಏನು ಜನ ಇತ್ತು 15 ಜನ ಅವರನ್ನೆಲ್ಲ ನಾವು ಟ್ರೀಟ್ಮೆಂಟ್ಗಾಗಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿದರು. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಬ್ಬರನ್ನು ನಿಮ್ಯಾನ್ಸಿಗೆ ನಾವು ಕಳಿಸಿದ್ದೀವಿ, ಸೀರಿಯಸ್ ಇರೋ ಇಬ್ಬರನ್ನು. ಆಮೇಲೆ ಉಳಿದ 9 ಜನರಿಗೆ ಇಲ್ಲಿಯೇ ಲೋಕಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ 4 ಜನರು ಯಾವುದೇ ತೊಂದರೆ ಇಲ್ಲ, ಇಂಜೂರ್ಡ್ ಇದ್ದಾವೆ, ಸಣ್ಣ ಪುಟ್ಟ ಗಾಯ ಇದ್ದಾವೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿರೋರ್ದು ಆ್ಯಸ್ ಆಫ್ ನೌ ಏನೂ ಸಮಸ್ಯೆ ಇಲ್ಲ. ಆಮೇಲೆ ಇದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾವು ವ್ಯವಸ್ಥಿತವಾಗಿ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಮತ್ತು ಅಲ್ಲಿ ವೈದ್ಯ ಸಿಬ್ಬಂದಿಗೆ ಹೇಳಿದ್ದೀವಿ. ಆಮೇಲೆ ಆ 9 ಜನರದ್ದು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕಾಗಿದೆ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡಿ ಸಂಬಂಧಿಸಿದವರಿಗೆ ನಾವು ಆ ಶವಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಗೊತ್ತಾದ ತಕ್ಷಣವೇ ಎಸ್ ಪಿ ಅವರು ಮತ್ತೆಲ್ಲ ಸೇರಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಏನು ಇಮಿಡಿಯೇಟ್ ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಅದರಲ್ಲಿದ್ದ ಚಾಲಕನೂ ಸ್ಪಾಟಲ್ಲೇ ಮರಣವನ್ನು ಹೊಂದಿದ್ದಾನೆ.
ಹೀಗಾಗಿ ಇವರಿಗೇನು ನಮಗೆ ಚಿಕಿತ್ಸೆ ಕೊಡಬೇಕು, ಅವರಿಗೆಲ್ಲ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿ. ಈಗ ಅಲ್ಲಿ ಸಂಬಂಧಿಕರು ಬರೋವರೆಗೆ ಕಳಿಸ್ತೀವಿ? ಇಲ್ಲ, ಅದು ಅವರಿಗೆ ಕೇಳ್ತೀವಿ, ಅವ್ರ ಸಂಬಂಧಿಕರು ಇಲ್ಲೇ ಇದ್ದಾರೆ, ಅವರಿಗೆ ಕೇಳ್ತೀವಿ ಯಾವ ಥರ ಮಾಡಬೇಕಂತ ಹೇಳಿ, ಅವರು ಏನು ಡಿಸಿಷನ್. ಯಾಕಂದರೆ ಇವರಿಗೆ ಟ್ರೀಟ್ಮೆಂಟಲ್ಲಿರೋದ್ರಿಂದ ಇವ್ರನ್ನ ಕಾಯ್ಕೊಂಡು ಎಲ್ಲ ನಿಲ್ಲಕ್ಕಾಗೋದಿಲ್ಲ, ಅವರು ಎಲ್ಲ ಸಂಬಂಧಿಕರು ಇರೋದರಿಂದ ಯಾರು ಇನ್ನೂ 9 ಜನ ಮಾತ್ರ ಟ್ರೀಟ್ಮೆಂಟ್, ಇನ್ನೂ 4-5 ಜನ ಟ್ರೀಟ್ಮೆಂಟ್ ಇಲ್ಲದೆ ಇರೋದರಿಂದ ಅವ್ರು ಯಾರಾದರೂ ಒಟ್ಟುಗೂಡಿ ಎಲ್ಲ ಒಂದೇ ಕಡೆಯಿಂದ ಬಂದಿರೋದರಿಂದ ಅದಕ್ಕೆ ಅವರು ಯಾವ ರೀತಿಯ ಸಂಬಂಧಿಕರು ಹೇಳ್ತಾರೆ ಅವರು ಆ ಥರ ಡಿಸಿಷನ್ ತಗೋತೀವಿ. ಬರೋರಂತೂ ಯಾರು ಈಗ ನಾವು ಬರೋರದ್ದು ಅವ್ರದ್ದು ಏನು ಈಗ ಮಾಡ್ತಾಯಿಲ್ಲ, ನಾವು ಟ್ರೀಟ್ಮೆಂಟ್ಗೆ ಚಿಕಿತ್ಸೆಗೆ ನಾವು ಮಹತ್ವ ಕೊಡ್ತಾ ಇದ್ದೀವಿ. ಈ ಶವಗಳನ್ನು ಇದನ್ನು ಮಾಡೋದು ಏನಿದೆ ಪೋಸ್ಟ್ ಮಾರ್ಟಮ್ ಮತ್ತೊಂದು, ಅದನ್ನೆಲ್ಲ ಸಿರಾದಲ್ಲಿ ನಾವು ಆಫೀಸರ್ಸ್ಗಳಿಗೆ ಅಲ್ಲಿ ಆಫೀಸರ್ಸ್ ಎಲ್ಲ ಕೆಲಸ ವಹಿಸಿದ್ವಿ, ಅವರು ಅಲ್ಲಿ ಲೋಕಲ್ ಡಿಸಿಷನ್ ತಗೋತಾರೆ. ಏನು ನಿನ್ನ ಹೆಸರು? ಶಿವರಾಜ್. ಶಿವರಾಜ್, ನೀನು ಗಡಿಲೇ ಇದ್ದ? ಎಷ್ಟೊತ್ತಿಗೆ ಬಿಟ್ರಿ ಅಲ್ಲಿಂದ ನೀವು? 7 ಗಂಟೆ. ಸಂಜೆ 7 ಗಂಟೆಗೆ? ಎಷ್ಟು ಜನ ಇದ್ರಿ ಗಾಡಿ? 18 ಜನ. ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಾಯ್ತಾ ಅವಾಗ? ಆಕ್ಸಿಡೆಂಟ್ ಆಗಿದ್ದು ಗೊತ್ತಾಯ್ತಾ? ಇಲ್ಲ. ಹೆಂಗಾಗಿದ್ದು ಏನು ಗೊತ್ತಿಲ್ಲ.